ಎರಡು ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು ನಾವು ಮತ್ತೆ ನಮ್ಮ ಎಲ್ಲ ಮುಖಂಡರು ಎಲ್ಲರೂ ಕೂಡ ನಾವು ಚಾಲನೆ ಕೊಟ್ಟಿದ್ದೀವಿ. 10 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀನಿ. ಕೇರ್ ಫ್ರಮ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ICUವನ್ನ ವಿದ್ಯುತ್ವಾಗಿ ಇವತ್ತು ಉದ್ಘಾಟನೆ ಮಾಡಿದ್ದೀನಿ. ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಕೆಆರ್ಪುರ ವಾರ್ಡ್ ಹಾಗೂ ದೇವಸಂದ್ರ ವಾರ್ಡಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವರಾದ ಬಿಎ ಬಸವರಾಜ್ ರವರು ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಪಾಲಿಕೆ ಸದಸ್ಯರಾದ ಶ್ರೀಕಾಂತ್ ಪುಟ್ಟು, ಆಂಟೋನಿ, ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಎರಡು ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು ನಾವು ಮತ್ತು ನಮ್ಮ ಎಲ್ಲ ಮುಖಂಡರು, ನಮ್ಮ ಹಿರಿಯ ತಂದೆ ಸಮಾನರಂತ ಎಲ್ಲರೂ ಕೂಡ ನಾವು ಚಾಲನೆ ಕೊಟ್ಟಿದ್ದೀವಿ. ಇವತ್ತು ಈ ವಾರ್ಡಲ್ಲಿ ಕೂಡ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀನಿ. ದೇವಸಂದ್ರ ವಾರ್ಡಲ್ಲಿ ಅಲ್ಲಿ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಕೆಆರ್ಪುರಂ ವಾರ್ಡಲ್ಲಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಗಳನ್ನು ಬೆಳಗ್ಗೆಯಿಂದ ಸತತವಾಗಿ ಮಾಡ್ಕೊಂಬತ್ತಾ ಇದ್ದೀವಿ. ಅದಲ್ಲದೆ ವಿಶೇಷವಾಗಿ ಇವತ್ತೇನೆಂದರೆ ಕೆಆರ್ಪುರಂ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ICUವನ್ನು ವಿದ್ಯುತ್ವಾಗಿ ಇವತ್ತು ಉದ್ಘಾಟನೆ ಮಾಡಿದ್ದೀನಿ. ಯಾಕಂದರೆ ನನಗೆ ಭಾಳ ಸಂತೋಷ ಆಯಿತು. ಅಲ್ಲಿ ಅನೇಕರು ಬಡವರು ಇವತ್ತು ಎಲ್ಲ ಒಂದು ಕಡೆ ಆ ICUನಲ್ಲಿ ಇನ್ಸೆಂಟಿವ್ ಕೇರ್ನಲ್ಲಿ ಅವರು ಎಲ್ಲ ಒಂದು ಕಡೆ ಹೋಗೋಕೆ ಆಗ್ತಾ ಇರಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಹೇಳಿದ್ದೆ ಆಗಿರಲಿಲ್ಲ, ಇವತ್ತು ಅದು ಕಾರ್ಯಗತ ಆಗಿದೆ. ಅದನ್ನು ಇವತ್ತು ಲೋಕಾರ್ಪಣೆ ಮಾಡೋಂಥ ಕೆಲಸ ಮಾಡಿದ್ದೀನಿ. ಪಾಪ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅನೇಕ ನಮ್ಮ ಕ್ಷೇತ್ರದ ಯಾರು ಬಡವರಿದ್ದಾರೆ ಪಾಪ ಅವರು ಭಾಳ ಸಂತೋಷದಿಂದ ಹೇಳಿದ್ರು, ಇದು ನಮಗೆ ಬೇಕಾಗಿತ್ತು, ನಾವು ಎಲ್ಲವೂ ಗುಣಮಟ್ಟದ ಇದು ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಇದು ನೀವು ಮಾಡಿದ್ರೆ ನಿಮಗೆ ಧನ್ಯವಾದಗಳ ಮಾತನ್ನು ಕೂಡ ಹೇಳಿದ್ರು. ಅದಲ್ಲದೆ ಇವತ್ತು ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೊಂದು 100-ಬೆಡ್ ಹಾಸಿಗೆ ಆಸ್ಪತ್ರೆ ಕೂಡ ಕಾಮಗಾರಿ ನಡೀತಾ ಇದೆ. ಏಪ್ರಿಲ್ ಮೇ ಅಷ್ಟೊತ್ತಿಗೆ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತೀನಿ. ಆಮೇಲೆ ಇದು ನಮ್ಮ ಕೆರೆ ಅಭಿವೃದ್ಧಿ, ರಚ್ಚೆಕಟ್ಟೆ ಅಭಿವೃದ್ಧಿ, ಈ ಮೂಲೆಯಲ್ಲಿ ನಡೀತಕ್ಕಂಥ ಆಸ್ಪತ್ರೆ ಅಭಿವೃದ್ಧಿ, ಈಗ ಇನ್ನೊಂದು ಆಸ್ಪತ್ರೆ ಮಾಡಿದ್ದೀನಿ, ಅದನ್ನು ಕೂಡ ಮುಂದಿನ ವಾರ ಲೋಕಾರ್ಪಣೆ ಮಾಡ್ತಾ ಇದ್ದೀನಿ. ನಮ್ಮ ಗ್ರಾಮಗಳಿಗೆ ವಿಶೇಷವಾಗಿ ನಮ್ಮ ಬೀನಾಣಪುರದ ಹಿರಿಯರು ಯಜಮಾನರುಗಳೆಲ್ಲರೂ ಕೂಡ ಸೇರಿ ಅವ್ರು ಏನು ಬಯಸಿದ್ರು ಅದನ್ನು ಚಾಚು ತಪ್ಪದೆ ಮಾಡ್ಕೊಂಡಂಥ ಕೆಲಸ ಇವತ್ತು ಮಾಡಿದ್ದೀವಿ. ಕೆರೆಗೆ ಏನು ಹೊಸ ಹೆಸರಿಲ್ಲ, ಬೀನಾಣಪುರ ಕೆರೆಯೇ ಅದು, ಹೊಸ ಹೆಸರನ್ನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ವೈದ್ಯರ ಕೊರತೆ ಇದ್ದರೂ ಕೂಡ ಕೊರತೆ ನೀಗಿಸುವಂಥ ಕೆಲಸ ಕೂಡ ಇವತ್ತು ನಾನು ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ತಗೊಂಡು